ಶಿರಾ ತಾಲೂಕಿನ ಕನಕ ಪತ್ತಿನ ಸಹಕಾರ ಸಂಘ ಇವರ ವತಿಯಿಂದ 17ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಮಾರಂಭವನ್ನು ನಡೆಸಲಾಯಿತು. ಇಂದು ದಿನಾಂಕ 8/9/2018 ಶನಿವಾರದಂದು ಶಿರಾ ತಾಲೂಕು ಶ್ರೀ ಕನಕಪತ್ತಿನ ಸಹಕಾರ ಸಂಘ ನಿಯಮಿತ ಶಿರಾ ಇದರ ವತಿಯಿಂದ 17ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಶ್ರೀ ಆರ್.ಡಿ. ಮಂಜುನಾಥ್ರವರ ಘನ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭವು ಜರುಗಿತ್ತು. ಕನಕಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಪ್ರಧಾನ ವ್ಯವಸ್ಥಾಪಕರು, ಕಾರ್ಯಕಾರಿ ಮಂಡಳಿ, ಸಿಬ್ಬಂದಿ ವರ್ಗ, ಕಾನೂನು ಸಲಹೆಗಾರರು, ಫಿಗ್ಮಿ ಸಂಗ್ರಹಕಾರರು ಹಾಗೂ ಸರ್ವ ಸದಸ್ಯರು ಈ ಸಭೆಯಲ್ಲಿ ಹಾಜರಿದ್ದರು. ಕಾನೂನು ಮತ್ತು ನೀರ ವರದಿ ಮಾಡುತ್ತೇವೆ. ಒಂದು, ನಾವು ಲೆಕ್ಕ ಪರಿಶೋಧನೆ ಉದ್ದೇಶಕ್ಕಾಗಿ ನಮ್ಮ ಬಹುಮಟ್ಟಿನ ತಿಳುವಳಿಕೆ ಮತ್ತು ನಂಬಿಕೆ ಮೇರೆಗೆ ಅಗತ್ಯವಾದ ಎಲ್ಲಾ ಮಾಹಿತಿಗಳನ್ನು ಪಡೆದಿರುತ್ತೇವೆ. ನಮ್ಮ ಅಭಿಪ್ರಾಯದಂತೆ ಸಹಕಾರಿಯ ಲೆಕ್ಕಪತ್ರಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ಮತ್ತು ನಿಯಮಗಳು 1960 ನಿರ್ವಹಿಸಿರುತ್ತದೆಂದು ನಮ್ಮ ಪರಿಶೀಲನೆಯಿಂದ ತಿಳಿದು ಬಂದಿರುತ್ತಿದೆ. 5-3 ನಮ್ಮ ಗಮನಕ್ಕೆ ಬಂದಿರುವಂತೆ ಸಂಘದ ವ್ಯವಹಾರವು ಸಹಕಾರಿಯ ಸಾಮರ್ಥ್ಯದ ವ್ಯಾಪ್ತಿಯಲ್ಲಿದೆ. 4 ಸಹಕಾರ ಸಂಘದ ಆರ್ಥಿಕ ತಥ್ಯಗಳು ಸಹಕಾರ ಸಂಘದ ಲೆಕ್ಕಪತ್ರಗಳಿಗೆ ಮತ್ತು ವರದಿಗಳಿಗೆ ತಾಳೆಯಾಗುತ್ತದೆ ದಸ್ತಾವೇಜಿನಲ್ಲಿದೆ. ಲೆಕ್ಕ ಪರಿಶೋಧನಾ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಮತ್ತು ನಮಗೆ ನೀಡಿದ ಮಾಹಿತಿಯ ಆಧಾರದ ಮೇಲೆ ತಿಳಿಸಿದ ಲೆಕ್ಕಪತ್ರಗಳು ಟಿಪ್ಪಣಿಗಳು ಸತ್ಯವೂ ಮತ್ತು ನೈಜವೂ ಆಗಿವೆ. 1 ಆಸ್ತಿ ಜವಾಬ್ದಾರಿ ತಥ್ಯ ದಿನಾಂಕ 31 March 2008 ಇದ್ದಂತೆ ಸಂಘದ ನಿಜವಾದ ಮತ್ತು ನಾವು ಕಳೆದ ಸಾರಿ ನಮ್ಮಲ್ಲಿದ್ದ 1,11,00,000 ಆಯಿತು. ಈ ಸಾರಿ 1,30,43,000 ಆಗಿದೆ. ಹಾಗೆ ಠೇವಣಿಗಳ ರೂಪದಲ್ಲಿ ನಮಗೆ ಕಳೆದ ಸಾರಿ 19,22,00,000 ಆಯಿತು. ಈ ಬಾರಿ 23,73,04,00,000 ಆಗಿದೆ. ನಾವು ಸಾಲಗಳ ರೂಪದಲ್ಲಿ ನಾವು ಸಹ ಕಳೆದ ಬಾರಿ 18,22,00,000 ಕೊಟ್ಟಿದ್ವಿ. ಈ ಸಾರಿ 22,07,00,000 ಕೊಟ್ಟಿದ್ವಿ. ಮತ್ತೆ ನಾವು ಇತರೆ ಜವಾಬ್ದಾರಿ ಮತ್ತು ಅವಕಾಶಗಳ ರೂಪದಲ್ಲಿ ನಾವು 3 ರಿಸರ್ವೇಷನ್ ಮಾಡಿದ್ದೀವಿ. 2017-18 ಸಾಲಿಗೆ ನಿರ್ವಹಣ ಲಾಭ 1,69,24,284 ಇದೆ. ಆಸ್ತಿಗಳ ರೂಪದಲ್ಲಿ ನಗದು ಮತ್ತು ಬ್ಯಾಂಕಲ್ಲಿ ಇರತಕ್ಕಂತಹ ಶಿಲ್ಕು 1,69,53,493. ನಾವು ಹೂಡಿಕೆಗಳು ಅಂದ್ರೆ ನಾವು ಏನು ಅವಾಗ ನಾವು ಬೇರೆ ಬ್ಯಾಂಕ್ನಲ್ಲಿ 9,29,44,346 ನಾವು ಇನ್ವೆಸ್ಟ್ಮೆಂಟ್ ಒಳಗಡೆ ಮಾಡಿದ್ವಿ. ಅದಕ್ಕೆ ನಮಗೆ 68,00,000 ಬಡ್ಡಿ ಸಹ ಬಂತು. ಸದಸ್ಯರ ಮತ್ತು ಸಾಲ ಮತ್ತು ಮುಂಗಡಗಳ ರೂಪದಲ್ಲಿ 22,07,806,30 ಕೊಟ್ಟಿದ್ವಿ. ಚಿರಾಸ್ತಿಗಳ ರೂಪದಲ್ಲಿ ನಾವು ನಮ್ಮ ಕಟ್ಟಡ ಸ್ವಂತ ಕಟ್ಟಡ ಸೇರಿ 1,11,11,99,91 ಇದೆ. ಚರಾಸ್ತಿಗಳ ರೂಪದಲ್ಲಿ 47,39,867 ಇದೆ. ಹಾಗೆ ಇತರೆ ಆಸ್ತಿಗಳ ರೂಪದಲ್ಲಿ 11,96,831 ಇದೆ. ಒಟ್ಟು 35,01,54,358 ನಮ್ಮ ಸಂಘ ಒಟ್ಟು ದುಡಿಯುವ ಬಂಡವಾಳ ಮತ್ತು ಷೇರುಗಳ ರೂಪದಲ್ಲಿ ಅಷ್ಟು ಫಂಡನ್ನು ಮಾಡಿದೆ. ಹಾಗೆ ಶಿರಾ ತಾಲೂಕಿನ ಕಾರ್ಪೇಹಳ್ಳಿಯಲ್ಲಿ ವಿದ್ಯುತ್ ಸ್ಪರ್ಶಿಸಿ ಇಬ್ಬರ ಸಾವು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾರ್ಪೇಹಳ್ಳಿಯಲ್ಲಿ ಇಂದು ಮುಂಜಾನೆ ಈರದಾಸಪ್ಪ ಎಂಬಾತ ಮೂತ್ರ ವಿಸರ್ಜನೆ ಮಾಡುವ ವೇಳೆ ವಿದ್ಯುತ್ ಸ್ಪರ್ಶವಾಗಿತ್ತು. ಈತನನ್ನು ರಕ್ಷಿಸಲು ಹೋದ ಹರೀಶ್ ಎಂಬಾತ ಕೂಡ ಸಾವನ್ನಪ್ಪಿದ್ದಾನೆ. ವಿದ್ಯುತ್ ಕಂಬದಿಂದ ಕೆಳಗೆ ಬಿದ್ದಿದ್ದ ತಂತಿಯಿಂದ ಈ ಅನಾಹುತ ಉಂಟಾಗಿದೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಶಿರಾ ನಗರದ ಮಾರುತಿ ನಗರದಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು.
ಶಿರಾದ ಮಾರುತಿ ನಗರದ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡೇ ಶ್ರಾವಣ ಶನಿವಾರವಾದ ಇಂದು ಸ್ವಾಮಿಗೆ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೂವಿನ ಹಾರಗಳಿಂದ ಅಲಂಕೃತವಾಗಿದ್ದ ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನನ್ನ ಹೆಸರು ಮಲ್ಲೇಶಪ್ಪ, ಸಂತೆಪೇಟೆ ಮಾರುತಿನಗರ. ಇದು ಮಾರುತಿನಗರ ಮೊದಲು ಮಲ್ಲಿಕಾಪುರ ಗ್ರಾಮ ಆಗಿತ್ತು. ಈ ಗ್ರಾಮ ಸುಮಾರು ಕಡಿಮೆ ಅಂದ್ರೂ ಒಂದು 400 ವರ್ಷದ ಹಿಂದೆ ಇತ್ತು. ಅದು ಮಲ್ಲಿಕಾಪುರ ಹೋಗಿ ಸಂತೆಪೇಟೆ ಆಗಿದೆ. ಸಂತೆಪೇಟೆ ಆಗೋದಕ್ಕೆ ಕಾರಣ ಅಲ್ಲಿ ಸಂತೆ ಪ್ರತಿ ವಾರ ಸಂತೆಪೇಟೆ ಸಂತೆ ನಡೀತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಂತೆಪೇಟೆ ಆಗಿ ಮಾರ್ಪಾಡಾಯಿತು. ಈಗಲೂ ಅದು ಎಲ್ಲ ಸರ್ಕಾರಿ ದಾಖಲೆಗಳಲ್ಲೂ ಮಲ್ಲಿಕಾಪುರ ಅಂತಲೇ ಇದೆ. ಈ ದೇವಸ್ಥಾನ ಸುಮಾರು 450 ವರ್ಷದಿಂದ ನಿರ್ಮಾಣ ಆಗಿರೋದು. ಅದು ಪುರಾತನವಾದಂಥ ದೇವಸ್ಥಾನ ಆಗಿದ್ದು, ಈ ದೇವಸ್ಥಾನ ಮೊನ್ನೆಯಿಂದ ಸುಮಾರು ಒಂದು 10-12 ವರ್ಷದಿಂದ ಈ ಕಡೆಗೆ ಜೀರ್ಣೋದ್ಧಾರ ಆಗಿ ಈಗ ಹೊಸದಾಗಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನಕ್ಕೀಗ ಪ್ರತಿ ಶ್ರಾವಣ ಶನಿವಾರ, ಕೊನೆಯ ಶ್ರಾವಣ ಶನಿವಾರದಂದು ಗ್ರಾಮದಲ್ಲಿರೋ ಮಲ್ಲಿಕಾಪುರ ಗ್ರಾಮ, ಸಂತೆಪೇಟೆ ನಗರದಲ್ಲಿ ಬಾಲಾಜಿನಗರ, ಇನ್ನು ಮುಂತಾದ ಕಡೆಯಿಂದ ಆರತಿಗಳು ತಾಮಂದು ಇಲ್ಲಿ ಪೂಜನ ವಿಶೇಷವಾದಂಥ ಪೂಜನ ನಡೆಸ್ತಾರೆ. ಆಮೇಲೆ ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿ ವರ್ಷನೂ ಕೊನೆಯ ಕಾರ್ತಿಕ ಮಾಸದಲ್ಲಿ ನಾವು ದೀಪೋತ್ಸವವನ್ನು ಆರಂಭ ಮಾಡ್ತಿದ್ವಿ. ಈ ದೀಪೋತ್ಸವ ಮಾಡಿದಾಗಿಂದಲೂ ಜನಸಂಖ್ಯೆ ಜಾಸ್ತಿ ಆಗಿದೆ ಬಿಟ್ಟರೆ ನಮ್ಮ ಏರಿಯಾದಲ್ಲಿ ಭಾಳ ಮೊದಲು ಏನಂತ ಇತಿಹಾಸ ಇಲ್ದಂಗಿದೆ ಇದ್ರೂ ಈ ದೇವಸ್ಥಾನಕ್ಕೆ ಜನಸಂದಣಿ ಬಹಳ ಕಡಿಮೆ ಇತ್ತು. ಈ ದೀಪೋತ್ಸವ ಪ್ರಾರಂಭ ಮಾಡಿದಾಗಿಂದಲೂ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗೋದರಲ್ಲಿ ಎರಡು ಮಾತಿಲ್ಲ. ತ್ರೈಲೋಕ್ಯ ಸಂಪದಾಲೇಖ ಸಮಲೇಖ ಬಿತ್ತೆ ಸಚ್ಚಿದಾನಂದ ರೂಪ ಶಿವಾಯೇ ಬ್ರಹ್ಮಣೇ ನಮಃ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಈಗಾಗಲೇ ನಮ್ಮ ಯಜಮಾನ್ ಮಲ್ಲೇಶಪ್ಪರು ಹೇಳಿದ್ದಾರೆ, ತುಂಬಾ ಇತಿಹಾಸ ಇರುವಂತಹ ದೇವಸ್ಥಾನ, ಅಂದ್ರೆ 400-500 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಇದು ವಿಶೇಷವಾದ ಸ್ಥಾನ. ಇತ್ತೀಚೆಗೆ ಅಂದ್ರೆ ಇದು ಜೀರ್ಣೋದ್ಧಾರ ಆಗಿದೆ, ಇನ್ನು ಒಂದು ಸ್ವಲ್ಪ ಕಳಶ ಸ್ಥಾಪನೆ ಮಾಡೋದು ಕೂಡ ಇದೆ. ಅಂದ್ರೆ ಈ ಜಾಗದಲ್ಲಿ ವಿಶೇಷವಾದ ಮಹಿಮೆ ಇದೆ, ಶಕ್ತಿ ಇದೆ. ಕಾರಣ ಏನಂತಂದ್ರೆ ನಾವು ಇಲ್ಲಿ ಬಂದಾಗ ಭಕ್ತಾದಿ ಸಂಖ್ಯೆ ಕಮ್ಮಿ ಇತ್ತು. ನಂತರದಲ್ಲಿ ಈ ಜಾಗದ ಮಹಿಮೆಯನ್ನು ಒಂದು ಸ್ವಲ್ಪ ಜನಗಳಿಗೆ ತಿಳಿಪಡಿಸಿದಾಗ ಇಲ್ಲಿ ವಿಶೇಷವಾಗಿ ಜನಗಳು ಇಲ್ಲಿ ಬರೋದಕ್ಕೆ ಶುರುವಾದವು. ಅಂದ್ರೆ ಇಲ್ಲಿ ಸುಮಾರು ನನ್ನ ಕಣ್ಣಿಗೆ ಗೊತ್ತಿರೋ ಹಾಗೆ, ನಾನು ಮಾಡಿರೋ ಹಾಗೆ ಸುಮಾರು 40-50 ವರ್ಷ ಆದರೂ ಕೂಡ ಮದುವೆ ಸಾಗಿಲ್ದೇ ಇದ್ರು ಕೂಡ ಈ ಜಾಗ ಬಂದು ನಡ್ಕೊಳೋದಕ್ಕೆ ನಾನು ಹೇಳಿದ್ಮೇಲೆ ಎಲ್ಲಾ ಶುಭ ಕಾರ್ಯಗಳು ನಡೆದಿದ್ದಾವೆ. ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾವು ಪ್ರತಿ ಪೌರ್ಣಮಿ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿದ್ದೀವಿ. ವಿಶೇಷವಾಗಿ ಜನ ಬರ್ತಾರೆ, ಭಾಗವಹಿಸ್ತಾರೆ, ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ತಿರ್ತೀವಿ. ಹಾಗೂ ಪ್ರತಿ ದಿನ ಇಲ್ಲಿ ಪೂಜೆ ಇರ್ತದೆ. ಪ್ರತಿ ಶನಿವಾರ ಇಲ್ಲಿ ಕೂಡ ಅಭಿಷೇಕ ಮತ್ತೊಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಈ ರೀತಿಯಾಗಿ ಮನೋರಂಜನೆ ಕಾರ್ಯಕ್ರಮಗಳು ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಯಜಮಾನ್ ಮಲ್ಲೇಶಪ್ಪರು ಇರ್ಬೋದು, ಆಮೇಲೆ ಇದು ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಹೊನ್ನಪ್ಪರು ಇರ್ಬೋದು, ಆಮೇಲೆ ವಿಜಯಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ಚೆನ್ನಾಗಿ ಇಲ್ಲಿ ಸಹಕರಿಸ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ವಿಶೇಷವಾಗಿ ನಡೀತಾ ಇದೆ. ಭಕ್ತಾದಿಗಳು ಕೂಡ ಚೆನ್ನಾಗಿ ಇಲ್ಲಿ ಬಂದು ಸಹಕರಿಸ್ತಾರೆ. ಸತ್ಯನಾರಾಯಣ ಪೂಜೆಯನ್ನು ಕೂಡ ಇಲ್ಲಿ ನಾವು ವಿಶೇಷವಾಗಿ ಪ್ರತಿ ಪೌರ್ಣಮಿ ನಡೆಸ್ತಿದ್ದೀವಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಚೆನ್ನಾಗಿ ನಡೀತಾ ಇದೆ. ಒಂದು ಈ ಸ್ವಾಮಿಯ ಒಂದು ಅನುಗ್ರಹವೂ ಕೂಡ ಅಷ್ಟೇ ಚೆನ್ನಾಗಿದೆ. ಅವ್ರು ಏನು ಅಂದ್ಕೊಂಡು ಹೋಗ್ತಾರೋ ಅದು 100-100 ಕೂಡ ಇಲ್ಲಿ ಸತ್ಯ ಆಗ್ತಾ ಇದೆ. ಅದಕ್ಕೆ ನಾವು ಕೂಡ ವರ್ತೇನಲ್ಲ, ನಮಗೂ ಕೂಡ ಅನುಭವ ಆಗಿದೆ. ಒಳ್ಳೆ ನಾವು ಕೂಡ ಒಂದು ಆ ಸ್ವಾಮಿಯ ಒಂದು ಕೃಪೆಯಿಂದ ದೇವರು ಎಲ್ಲರಿಗೂ ಕೂಡ ಆಯುರಾರೋಗ್ಯಶ್ವರವನ್ನು ಕೊಟ್ಟು ಚೆನ್ನಾಗಿ ಕಾಪಾಡ್ತಿದ್ದಾರೆ. ಮುಂದೆನೂ ಕೂಡ ಹೀಗೆ ಕಾಪಾಡಲಿ, ಭಕ್ತರುಗಳು ಸಾಕಷ್ಟು ಸಮಯ ಇಲ್ಲಿ ಬರಬೇಕು, ಈ ಜಾಗವನ್ನು ನೋಡಬೇಕು. ಈ ನಾವು ಬಾಯಲ್ಲಿ ಹೇಳೋದಕ್ಕಿಂತ ನಾ ಈ ಜಾಗ ಬಂದು ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಜಾಗದ ಮಹಿಮೆ ಏನು ಅನ್ನೋದು. ಹಾಗಾಗಿ ನಾನು ಭಕ್ತಾದಿಗಳಲ್ಲೂ ಕೂಡ ಈ ಮುಖಾಂತರ ನಾವು ಶ್ರೀ ಟಿ ವಿ ಮುಖಾಂತರ ಕೇಳ್ಕೊಳೋದಿಷ್ಟೇನೆ, ಎಲ್ಲಾ ಕಡೆ ಹೋಗಿರ್ಬೋದು, ಆದ್ರೆ ಈ ಜಾಗಕ್ಕೆ ಒಂದ್ಸರಿ ಬಂದು ಹೋಗಿ ಅಂತ ನಾನು ಭಕ್ತಾದಿಗಳ ಕಡೆ ಹೇಳ್ಕೊಂತೀನಿ. ಇಷ್ಟನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
ಈ ಸ್ವಾಮಿ ಹೆಸರು ಪ್ರಸನ್ನಾಂಜನೇಯ ಸ್ವಾಮಿ ಅಂತೇಳಿ ಹೆಸರು ಕೂಡ ಇದಕ್ಕಿದೆ. ಮೂಲತಃ ನಮ್ಮ ಇಲ್ಲೇ ಎದುರಿಗಿದ್ದಾರೆ ಯಜಮಾನ್ ಮಲ್ಲೇಶಪ್ಪರು, ಅವರು ಕೂಡ ಇದ್ರ ಬಗ್ಗೆ ನಮಗೆ ಸಾಕಷ್ಟು ತಿಳುವಳಿಕೆಯನ್ನು ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಜಾಗ ಚೆನ್ನಾಗಿದೆ, ಸನ್ನಿಧಿ ಚೆನ್ನಾಗಿದೆ, ಇಲ್ಲಿ ವಿಶೇಷವಾದ ಒಂದು ದೇವರ ಒಂದು ಪ್ರಸಾದನು ಕೂಡ ಅಂತಕೋ. ನಾವು ಹೊಂದ್ಕೊಂಡು ಕೆಲಸ ಬಂದು ಕೂತ್ಕೊಂಡ್ರೆ ಅದು ಹಾಗಂಗಿದೆ, ನೂರಕ್ಕೆ ನೂರು ಕೂಡ ಅದು ನಮ್ಗೆ ಪ್ರಸಾದವನ್ನು ಕೂಡ ಕೊಡ್ತಾರೆ. ಹಾಗಾಗಿ ಇಲ್ಲಿ ನಾವು ಇನ್ನೂ ಎಷ್ಟು ಹೇಳ್ಬೇಕು ಅಂತಂದ್ರೆ, ಇನ್ನ ಮುಖ್ಯವಾಗಿ ಇಲ್ಲಿರಂತವರು ಅವ್ರಿಗೆ ಅನುಭವ ಇದೆ. ನಾವು ಇತ್ತೀಚೆಗೆ ಒಂದು 5-6 ವರ್ಷದಿಂದ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಭಕ್ತಾದಿಗಳು ಬನ್ನಿ, ಇಲ್ಲಿ ಬಂದು ಅವ್ರ ಕಷ್ಟ ಸುಖ ಏನಿದೆ ಬೇಡ್ಕೊಂಡು ಹೋಗ್ಲಿ. ಇಲ್ಲಿ ಮಕ್ಕಳಿದ್ದವ್ರು ಇರ್ಬೋದು, ಮದುವೆ ಆಗ್ದಲ್ಲೇ ಇರ್ಬೋದು, ಇತರ ಯಾವುದೇ ತರ ಅವ್ರಿಗೆ ದೋಷಗಳು ಇದ್ರು ಕೂಡ ಈ ಜಾಗ ಬಂದೋದವ್ರಿಗೆ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿದೆ. ಅದಕ್ಕೆ ನಾವು ನೂರಕ್ಕೆ ನೂರು ನಾನು ಭರವಸೆಯನ್ನು ಕೊಡ್ತೀನಿ. ಈ ಜಾಗದ ಒಂದು ಮಹಿಮೆ ಹೆಂಗಿದೆ, ಈ ಸ್ವಾಮಿಯ ಮಹಿಮೆ ಅಂತ, ಯಾಕೆಂದ್ರೆ ಇಷ್ಟೊಂದು ಮಟ್ಟಿಗೆ ಇದು ಒಂದು ದೇವಸ್ಥಾನ ಆಗ್ಬೇಕು ಅಂತಂದ್ರೆ ಈ ಸ್ವಾಮಿಯ ಒಂದು ಶಕ್ತಿ ಇರೋದ್ರಿಂದಲೇ ಇಷ್ಟು ಮಟ್ಟಿಗೆ ಇಷ್ಟೊಂದೆಲ್ಲ ಬೆಳೆದಿದೆ. ಜನ ಬರ್ತಾ ಇದ್ದಾರೆ, ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ, ಇಷ್ಟು ಚೆನ್ನಾಗಿ ನಡೀತಾ ಇದೆ. ನಾಮಂ ನಮೋ ಭವ ಪುನೀತಂ ನಮೋ ಚಿರಂಜೀವಂ ನಮೋ ವಿಶ್ವ ಪೂಜ್ಯಂ ನಮೋ ಶತ್ರು. ಶಿರಾದ ರಂಗನಾಥ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಮರಜೀವಿ ಸೋಮಣ್ಣ ಸ್ಮರಣ ಸಂಚಿಕೆಯ ಲೋಕಾರ್ಪಣಾ ಸಮಾರಂಭವನ್ನು ನಡೆಸಲಾಯಿತು. ಇಂದು ದಿನಾಂಕ 8/9/2018 ಶನಿವಾರದಂದು ಬೆಳಗ್ಗೆ 10:45ಕ್ಕೆ ಶ್ರೀ ರಂಗನಾಥ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ದಿವಂಗತ ಕೆ ಸೋಮಶೇಖರಪ್ಪನವರನ್ನು ಕುರಿತ ಅಮರಜೀವಿ ಸೋಮಣ್ಣ ಎಂಬ ಸ್ಮರಣ ಸಂಚಿಕೆಯ ಲೋಕಾರ್ಪಣಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸ್ಮರಣ ಸಂಚಿಕೆಯ ಸಂಪಾದಕರಾದ ಶ್ರೀ ಬರಗೂರು ವಿರೂಪಾಕ್ಷರವರು ಅಧ್ಯಕ್ಷತೆ ವಹಿಸಿದ್ದರು. ಈ ಸಮಾರಂಭದ ಉದ್ಘಾಟನೆಯನ್ನು ಶ್ರೀ ಬಿ ಸತ್ಯನಾರಾಯಣರವರು ನೆರವೇರಿಸಿದರು. ಈ ಸಮಾರಂಭದ ಸ್ಮರಣ ಸಂಚಿಕೆ ಲೋಕಾರ್ಪಣೆಯನ್ನು ಬೆಂಗಳೂರಿನ ಹಿರಿಯ ಭೂವಿಜ್ಞಾನಿಗಳು ಹಾಗೂ ವಿಜ್ಞಾನ ಲೇಖಕರಾದ ಡಾಕ್ಟರ್ ಟಿಆರ್ ಅನಂತಮೂರ್ತಿಯವರು ನೆರವೇರಿಸಿದರು. ತುಮಕೂರಿನ ಹಿರಿಯ ಸಾಹಿತಿಗಳಾದ ಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ಕವಿತಾ ಕೃಷ್ಣರವರು ಕೃತಿಯ ಕುರಿತು ಮಾತನಾಡಿದರು. ದಿವಂಗತ ಕೆ ಸೋಮಶೇಖರಪ್ಪನವರ ಧರ್ಮಪತ್ನಿಯಾದ ಶ್ರೀಮತಿ ಪಾರ್ವತಿ ಕೆ ಸೋಮಶೇಖರಪ್ಪರವರ ಗಣ್ಯ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಆರ್ ನಾಗರಾಜು, ಶ್ರೀ ಎಚ್ ಜಿ ಲಿಂಗಯ್ಯ, ಶ್ರೀ ಎಂ ಲೋಕನಾಥ್, ಪ್ರೊಫೆಸರ್ ಕೆ ಹನುಮಂತರಾಯಪ್ಪ, ಶ್ರೀ ಮುತ್ತುರಾಜು ಹೆಚ್ ರವರು ಉಪಸ್ಥಿತರಿದ್ದರು. ಒಬ್ಬರು ಮುಸ್ಲಿಂ ಬಂಧುಗಳು, ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ ಇವರು ಸೋಮಣ್ಣ. ಆ ಸಂದರ್ಭದಲ್ಲಿ ಒಬ್ಬರು ಮೋಹಿನ್ ಕಾಲ್ ಅಂತಕ್ಕಂಥವರು ಪ್ರಜಾಪ್ರಗತಿ ಪತ್ರಿಕೆಗೆ ಒಂದು ಪತ್ರ ಬರೆದ್ಬಿಡ್ತಾರೆ. ಏನು ನಿಸ್ತೇಜವಾಗಿರುವ ಪದ್ಯಗಳೇ ಅವೆಲ್ಲವೂ ಕೂಡ ಒಬ್ಬ ಅವರ ಗುರು ಶಿಷ್ಯನನ್ನ ಈ ರೀತಿಯಾಗಿ ಕೊಂಡಾಡ್ತಾರೆ. ಜ್ಞಾನ ಕ್ರಿಯೆಗಳ ಮರಗಳ ಶಿಖರ, ಜ್ಞಾನ ಕ್ರಿಯೆ ಜ್ಞಾನ ಮತ್ತೆ ಕ್ರಿಯೆಗಳ ಮರಗಳ ಶಿಖರ ಪಾರ್ವತಿ ಪ್ರಿಯ ಸೋಮಶೇಖರ. ಸೋಮಶೇಖರ ಬಿಟ್ಟೋಗಿದ್ದೇನೆಂದ್ರೆ ಪಾರ್ವತಿ ಪ್ರಿಯನಾಗುವುದರಿಂದ ಪಾರ್ವತಿಯನ್ನ ಇಲ್ಲೇ ಬಿಟ್ಬಿಟ್ಟು ಅವರು ಸಹ ನಿರ್ಗಮಿಸಬೇಕಾಗಿರುವುದರಿಂದ ಶ್ರೀಯುತರಿಗೆ ನಿಮ್ಮ ಸ್ನೇಹಜೀವಿ ಪ್ರಕಾಶನದ ವತಿಯಿಂದ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು ಎಂಬುದಾಗಿ ಶ್ರೀಯುತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಭಿಪ್ರಾಯವನ್ನ ಚಿಕ್ಕದಾಗಿ ದೊಡ್ಡದಾಗಿ ವಿವರಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ. ಸೋಮಣ್ಣ, ಈ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ವಿದ್ಯಾರ್ಥಿನಿಯರೇ, ಈಗಾಗಲೇ ಅನೇಕ ವಿಚಾರಗಳು ತಮ್ಮದೇ ಆದ ಶೈಲಿಯಲ್ಲಿ ಸೋಮಣ್ಣ ಅವರ ಬಗ್ಗೆ ನಿಜವಾಗಲು ವರ್ಣಿಸಿದರು. ಅವರೆಲ್ಲರಿಗಿನ್ನೂ ಸಂತೋಷ ನಮಗಾಗಿದೆ. ಯಾಕೆಂದ್ರೆ
ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಬಡವನಹಳ್ಳಿಯ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಕಡೇ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಿದ್ದರು. ಊರಿನ ಹಾಗೂ ಪರವೂರಿನ ಭಕ್ತಾದಿಗಳು ಈ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ನಮೋ ರಮ್ಯ ನಾಮಂ ನಮೋ ಭವ ಪುನೀತಂ ನಮೋ ಚಿರಂಜೀವಂ ನಮೋ ವಿಶ್ವ ಪೂಜ್ಯಂ ನಮೋ ಶತ್ರುನಾಶನ. ಶಿರಾದ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆರತಿ ಮಹೋತ್ಸವ. ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಾಲಯ ಶಿರಾದಲ್ಲಿ ಇಂದು ಶ್ರಾವಣ ಮಾಸದ ಕೊನೆಯ ಶನಿವಾರವಾದ ಪ್ರಯುಕ್ತ ಆರತಿ ಕಾರ್ಯಕ್ರಮ ಹಾಗೂ 101 ಎಡೆಗಳ ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳಾದ ಮಾನಂಗಿ, ಅಜ್ಜಯ್ಯನಪಾಳ್ಯ, ಮಾನಂಗಿ ತಾಂಡ, ಕಾಡಜ್ಜನಪಾಳ್ಯ ಹಾಗೂ ಊರಿನ ಗ್ರಾಮಸ್ಥರು ದೇವರಿಗೆ ಆರತಿಯನ್ನು ಬೆಳಗುವುದರ ಮೂಲಕ ಪೂಜೆಯಲ್ಲಿ ಪಾಲ್ಗೊಂಡು ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಪುನೀತಂ ನಮೋ ಚಿರಂಜೀವಂ ನಮೋ ವಿಶ್ವ ಪೂಜ್ಯಂ ನಮೋ ಶತ್ರುನಾಶನಕರ. ಪುನೀತಂ ನಮೋ ಚಿರಂಜೀವಂ ನಮೋ ವಿಶ್ವ ಪೂಜ್ಯಂ ನಮೋ ಶತ್ರುನಾಶನಕರಂ. ಮಾನಂಗಿ ಎಮ್ ಎಚ್ ಹನುಮಂತರಾಜು ಅಂತ, ಈ ನಾಲ್ಕು ಊರಿಗೆ ಗೌಡರು. ಇದು ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಿದ್ದೆ ನಾವು, ಪೂರ್ವಕರ ಕಾಲದಿಂದಲೂ ನಾಲ್ಕು ಊರಿನ ಜನಗಳ ಸಹಕಾರದಿಂದ. ಅದು ಸ್ವಲ್ಪ ದಿವಸ ಆದಮೇಲೆ ನಾವು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿದ್ವಿ. ಅದರಲ್ಲಿ ಆಂಜನೇಯ ಫಸ್ಟು ಹನುಮಂತರಾಜು ಅಂತ ನಾನೇ ಅಧ್ಯಕ್ಷರು, ಕಾರ್ಯದರ್ಶಿ ಜಿ ಭೀಮಯ್ಯ ಅಂತ ರಿಜಿಸ್ಟರ್ ಮಾಡಿಸಿದ್ವಿ. ಅದಾದ್ಮೇಲೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಬಂದ್ವಿ, 101 ಸೇವೆ ಮಾಡೋದು, ಆರತಿ ಉತ್ಸವ ಅದೆಲ್ಲನ. ಆನಂತರ ಮಾರನೇ ಬೆಳಿಗ್ಗೆ ಅನ್ನ ಸಂತರ್ಪಣೆ ಜನಗಳಿಗೆ. ಕೂರನು ಸೇರಿ ನಾವು ಒಂದಾಗಿ ನಮ್ಮ ಗ್ರಾಮದಲ್ಲಿ ಯಾವ್ಯಾವ ಜಾತಿ ಜನಾಂಗ ಇದೆ ಎಲ್ಲ ಜಾತಿ ಜನಾಂಗಗಳು ಒಂದು ಟ್ರಸ್ಟ್ ಮಾಡ್ಕೊಂಡು ಅಭಿವೃದ್ಧಿಶೀಲ ಮಾಡ್ಕೊಂಡು ನಾವು ಕಾಲೇಜ್ ಮಾಡಿದ್ದೀವಿ, ಡಿ ಎಡ್ ಕಾಲೇಜ್ ಮಾಡಿದ್ದೀವಿ, ಮೇಲಾಗಿ 101 ಮದುವೆ ಮಾಡಿದ್ದೀವಿ, 75 ಜೋಡಿ ಮದುವೆ ಮಾಡಿದ್ವಿ. ಆಮೇಲೆ ಕಾಲ್ಗಿಲ್ ಫಂಡ್ಗೆ ನಾವು 50,000 ದುಡ್ಡು ಕೊಟ್ಟಿದ್ದೀವಿ. ಆ ಒಂದಾಗಿ ನಾವು ಹೋಗ್ತಾ ಇದ್ವಿ ಎಲ್ಲನ. ಮೇಲಾಗಿ ಸ್ಕೂಲು ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ವಿ. ಫ್ರೀಯಾಗಿ ಅಂತಂದರೆ ಸ್ವಲ್ಪ ಇದು ಅಷ್ಟೇ. ಇನ್ನೆಲ್ಲ ಇಲ್ಲಿ ಇವತ್ತು 101 ಪೂಜೆ, ಆಮೇಲೆ ನಾವು ಮಾರನೇ ದಿನ ಅನ್ನ ಸಂತರ್ಪಣೆ ಮಾಡಿದ್ವಿ. ನಾಳೆ ಎಷ್ಟೋ ಜನ ಬಂದ್ರು
ಇದೇ ಮನಂಗಿ ತಂಡದ ವಾಸಿ ಪಿ ಬಿ ಕೃಷ್ಣೇಗೌಡ ಅಂತ, ಹಾಗೂ ಎಸ್ ಎಲ್ ಕೆ ಎಂಟರ್ಪ್ರೈಸಸ್ ಬ್ರಿಕ್ಸ್ ಅಂಡ್ ಅಲೋ ಬ್ರಿಕ್ಸ್ ಮಾಲೀಕರು ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕನಾದಂಥ ಪಿ ಬಿ ಕೃಷ್ಣೇಗೌಡರು, ನಾನು ಮನಂಗಿ ತಂಡದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ, ಗೌಡರು ಶಾನ್ಭಾವ್ರ ಕಾಲದಿಂದಲೂ ನಡ್ಕೊಂಬರ್ತಾ ಇತ್ತು. ಸುಮಾರು ನಾವು ಹುಡುಗರಾಗೆ ಸುಮಾರು ನಮ್ಗೆ 62-63 ವರ್ಷ. ನನಗೆ ನಾನು ಕಂಡಂಗೇನೆ ಹಿಂದೆ ನನ್ನ ಹೆಸರು ಭೀಮಣ್ಣ ಅಂತ ಹೇಳ್ಬಿಟ್ಟು, ಈ ದೇವಸ್ಥಾನ ಟ್ರಸ್ಟಿ ನಾನು. ಇದು ಈ ದೇವಸ್ಥಾನಕ್ಕೆ ಸುಮಾರು 300 ವರ್ಷದ ಇತಿಹಾಸ ಇದೆ. ಹಿಂದೆ ಇಲ್ಲಿ ಸ್ಥಾಪನೆ ಆಗಬೇಕೇ ಬಂದು ಕಟ್ಟಕತ್ತೆಯಲ್ಲಿದ್ದೇವೆ. ಅದಕ್ಕೆ ಈಗ ಒಂದು ಇಲ್ಲಿ ರಾಜಕೀಯ ಮಾಡಿಬಿಟ್ಟು ಗೌರ್ಮೆಂಟ್ ಸೇರಿತ್ತು. ನಾವೇ ಹನುಮಂತರಾಜ್ ನಾವು ಸೇರ್ಕೊಂಡು ಟ್ರಸ್ಟ್ ಸೇರ್ಕೊಂಡು ಟ್ರಸ್ಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಮಧ್ಯದಿಂದ ಇದು ಮಧ್ಯದಿಂದ ಬಂದು ಗೌಡರು ಶಾನ್ಭಗರು ನಡ್ಸ್ಕೊಳ್ತಾ ಇದ್ರು. ಈಗ ಟ್ರಸ್ಟ್ ಮಾಡಿದೀವಿ, ರಾಜಕೀಯ ಮಾಡಿಬಿಟ್ರೆಲ್ಲ ಇದು ಗೌರ್ಮೆಂಟ್ಗೆ. ಅವಾಗ ನಾವು ನಮ್ಮ ಮಂತ್ರಿ ಇವರೆಲ್ಲ ಟ್ರಸ್ಟ್ ಸೇರ್ಕೊಂಡು ಟ್ರಸ್ಟ್ ಮಾಡಿದೀವಿ. ಈಗ ಯಾವ ತೊಂದರೆ ಇಲ್ಲ ನಮಗೆ. ಈಗ ಮೊದಲು ಯಾವ ರೀತಿ ನಡ್ಸ್ಕೊಳ್ತಿದ್ದು ಈ 100 ವರ್ಷ ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿ. ನನ್ನ ಹೆಸರು ಹನುಮಂತರಾಯನಾಯ್ಕ, ಭುವನಹಳ್ಳಿ ಒಕ್ಕೂಟದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಭುವನಹಳ್ಳಿ ಒಕ್ಕೂಟದ ಅಧ್ಯಕ್ಷರು. ನಾನು ಸುಮಾರದಿಂದನೂ ಇದು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀನಿ. ಅದೇ ರೀತಿಯಾಗಿ ಈ ಆಂಜನೇಯ ಸ್ವಾಮಿ ಸೇವಾ ಟ್ರಕ್ಸ್ ಅಲ್ಲಿ ಸದಸ್ಯನಾಗಿ ಇದ್ದೀನಿ. ಮಾನಂಗಿ ತಾಂಡ, ಕಡಜಿಂಪಾಳ್ಯ, ಅಜ್ಜಂಪಾಳ್ಯ, 4 ಊರಿ. ಓಕೆ, ಇಂದು ಕಡೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಬಯಲಾಂಜನೇಯ ಆಂಜನೇಯ ಸ್ವಾಮಿಯಲ್ಲಿ ವಿಶೇಷವಾಗಿ ಆರತಿ ಮತ್ತು ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಭಾವಿಸ್ತಾ, ಕ್ಯಾಮರಾಮ್ಯಾನ್ ಜೀವನ್ ಜೊತೆ ಅಂಜನ್, ಹೀಗೆ ನೋಡ್ತಾ ಇರಿ ಶ್ರೀ ಟಿವಿ ಜನಪರ ಧ್ವನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.